ಛೇ, ಯಾವನಿಗೂ ಟೈಮ್ ಸೆನ್ಸೇ ಇಲ್ಲ. ಇಷ್ಟೊತ್ತಾದರೂ ಬರಲೇ ಇಲ್ಲ, ಎಲ್ಲೋದ ಇವನು. ಇಷ್ಟೊತ್ತಿಗೇನೋ ಬರೋದು, ಅವಾಗಿಂದ ಕಾಯ್ತಿದ್ದೀನಿ ಗೊತ್ತಾ ನಾನು. ಮಾಮೂಲಿ ಟ್ರಾಫಿಕ್ ಬಿಡಲೆ, ಅದಿರಲಿ ಬಿಲ್ಡ್ರಲ್ಲಿ. ಯಾರ ಇವನು? ಹೆಂಗೆ ಇವನು ಬಿಲ್ಡ್ರ? ನಿನ್ನ ಪ್ಲಂಬರ್ ಅನ್ಕೊಂಡ? ಲವ್, ಕರಿ ಕಾಗೆಗೆ ಕೋಟು ಕೂಲಿಂಗ್ ಗ್ಲಾಸ್ ಹಾಕಿ ಬಿಲ್ಡ್ರ ಅಂತಿದ್ಯಾ? ನಿಜ ಹೇಳ್ತೀನಿ ಕೇಳು, ಇವನ್ ಯಾವ ಆಂಗಲ್ ಇಂದನು ಬಿಲ್ಡ್ರ ತರ ಕಾಣ್ತಲ್ಲ. ಕಲರ್ ನೋಡಿ ಕೌಂಟ್ ಮಾಡ್ಬೇಡ, ಟ್ಯಾಲೆಂಟ್ ನೋಡಿ ತೂಕ ಮಾಡು. ಅವ್ರ ಎಂತ ದೊಡ್ಡ ಕಲಾವಿದ್ರು ಗೊತ್ತೇನೋ? ಎಂತ ಪಾತ್ರ ಕೊಟ್ರು ಪರಕಾಯ ಪ್ರವೇಶ ಮಾಡೋ ಪರದೆ ಮೇಲಿನ ತಲೈವ ನಮ್ಮ ಕಸಿಮು. ನೋಡು ಹೇಳ್ತಿದ್ದೀನಿ ಕೇಳು, ಇಲ್ಲಿ ಸ್ವಲ್ಪ ಎಡವಟ್ ಆದ್ರೂ ಯಾರ ತಲೆನೂ ಉಳಿಯಲ್ಲ. ನೋಡೋ ಡೈರೆಕ್ಷನ್ ಗೆಲ್ಲ ತಲೆ ಹಾಕ್ಬೇಡ, ಅದು ನನ್ ಕೆಲ್ಸ. ಯಾರಿಗೆ ಏನ್ ಮಾಡ್ಬೇಕು, ಯಾರ ಕೈಲಿ ಏನ್ ಮಾಡ್ಕೋಬೇಕು, ಐ ನೋ ದಟ್, ಪ್ಲೀಸ್ ಗೆಟ್ ಔಟ್. ಲವ್, ಅಟ್ ಲೀಸ್ಟ್ ಅವ್ರನ್ನ ಬೆಳ್ಳಗಾದ್ರೂ ಮಾಡೋ. ಅವ್ರು ಚೆನ್ನೈ ಬಿಲ್ಡ್ರು, ಬೆಳ್ಳಗಾಗಲ್ಲ. ಕಲರ್ ಗೆ ತಲೆ ಕೆಡ್ಸ್ಕೋತೀಯ, ಕಪ್ಕಿರ್ ಅವ್ರ ಪ್ರೆಸಿಡೆಂಟ್ ಆಗಿಲ್ವಾ? ಅದ್ ಬಿಡು, ನಿಮ್ ಹುಡುಗಿ ಜೊತೆ ಮಗ ಫ್ರೆಂಡ್ಸ್ ಬರ್ತಾರೆ ಕೇಳೋದ್ನಪ್ಪ. ಅಲ್ಲ, ಶಾರ್ಟ್ ಎಷ್ಟು ಗಂಟೆಗೆ? ಇದ್ರಲ್ಲಿ ಇರೋದೇ ಒಂದ್ ಶಾರ್ಟ್, ಸಿಂಗಲ್ ಶಾರ್ಟ್, ಶಾರ್ಟ್ ಫಿಲಮ್ ಇದು. ಟಚ್ ಅಪ್, ಮೇಕಪ್ ಎಲ್ಲ ಇಲ್ಲ, ಓವರ್ ಆಕ್ಟಿಂಗ್ ಏನಾದ್ರೂ ಮಾಡಿದ್ರೆ ಇರೋದ್ ನಾಳೆ ಕೂದಲು ಕಿತ್ತಾಕ್ಬಿಡ್ತೀನಿ. ವೇಗ ತರಿಸ್ಕೋತೀನಿ. ಮರಿ ಏನ ಬರ್ತಾವ್ರು? ಬೇಗ ಹೋಗಿ ಪೊಸಿಷನ್ ತಗೊಳ್ಳಿ. ನೀನೇನು ಹಿಂಗ್ ನಿಂತಿದ್ಯಾ? ಬೇಗ ಹೋಗಿ ಅಲ್ಲಿ ಮೇಕಪ್ ಏನಾದ್ರು ಗೆಟ್ ಅಪ್ ಚೇಂಜ್ ಮಾಡ್ಕೋ. ಹೋಗ್ ಹೋಗ್ ಹೋಗ, ಪೊಸಿಷನ್ ಅಲ್ಲೋ ಮರ ತಪ್ಪಿಸ್ಕೋ. ಫ್ರೆಂಡ್ಸ್ ಬರ್ತಾವ್ರೆ, ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರೆ ಇಬ್ಬರು ಪಟಾಯಿಸ್ಬೋದು. ರೇ ಡೈರೆಕ್ಟ್ರೆ, ಬೇಗ ಮುಗಿಸ್ರಿ, ಸಿಕ್ಕಾಪಡೆ ಬಿಸಿಲಿದೆ. ಅಮ್ಮಿಕೊಂಡಿರೋಯ ಹಿಂಗ್ ಕಟ್ಟಾಕಿ ಎಲ್ಲ ನನ್ ಮಕ್ಳು ಹೊಡಿತಾರೆ. ಒಂದ್ ನಿಮಿಷ ನಾನು ಕಟ್ಬಿಚ್ಚು ನೋಡಿ. ಒಬ್ಬೊಬ್ಬರ ಶಿರಚ್ಛೇದನ ಮಾಡಿ ಕೊರಳನ್ನು ಕಡಿದು, ಬೆರಳನ್ನು ಕಡಿದು, ಹೊಟ್ಟೆಯನ್ನು ಬಗೆದು, ಕರಳನ್ನು ತೆಗೆದು, ನನ್ನ ಕೊರಳಿಗೆ ಹಾಕಿಕೊಂಡು ವೀರಭದ್ರ ತಾಂಡವಾಡಬಲ್ಲೆ. ಅಮ್ಮ ತಾಯಿ ನೀನು ಬಿಗ್ಗರಲ್ಲಿ ಬಿಲ್ಡರ್, ಇನ್ನೊಂದ್ಸಲ ಅಮ್ಮ ತಾಯಿ ಅಂದ್ರೆ ಬಲಾತ್ಕಾರ ಮಾಡ್ಬಿಡ್ತೀನಿ ಅಷ್ಟೇ. ಹಾಗೇನ್ ಮಾಡ್ಬೇಡ ಡೈರೆಕ್ಟ್ರೆ, ಅದೇನೋ ಕ್ಯಾರೆಕ್ಟರ್ ಸ್ವಲ್ಪ ಇನ್ವಾಲ್ವ್ಮೆಂಟ್ ಆಗ್ಬಿಟ್ಟೆ, ಒಳಗೆ ಹೋಗ್ಬಿಟ್ಟೆ. ಏ ಹೋಗಿಬೇಡಿ, ಮೇಕಪ್ ಹಾಳಾಗ್ಬಿಡುತ್ತೆ. ಎಲ್ಲಿ ನೀನು ಬಂದಿಲ್ಲ? ಶುರು ಮಾಡ್ಕೋ. ಏನ ಡೈಲಾಗ್ ಹೇಳಯ್ಯ? ಡೈಲಾಗ್ ಹೇಳಯ್ಯ. ಆಕ್ಷನ್ ಹೇಳಿ. ಆಕ್ಷನ್ ಆಕ್ಷನ್. ಏ ಕಟ್ಬಿಸಿರ, ಸೈನ್ ಆಗ್ತೀಯಾ ಇಲ್ವಾ? ಏಯ್, ಹಿಂಗ್ ಹೆದರ್ಸಿ ಬೆದರ್ಸಿದ್ರೆ ಸೈನ್ ಹಾಕಕ್ಕೆ ನಾನೇನು ಬಿಲ್ದಲ್ಲಿರೋ ಇಲಿ ಅಲ್ಲ, ಕಾಡಲ್ಲಿರೋ ಹುಲಿ. ನಿನ್ನಂತ ಕಾಡಲ್ಲಿರೋ ಎಷ್ಟೋ ಹುಲಿಗಳನ್ನ ಬೇಟಾಡಿದನ ಕಣು. ನಮ್ ರಾಜ ಹುಲಿ ಅವನ್ ಎಸ್ ಅಲ್ವಾ? ಅಮ್ಮಿಕೊಂಡಿರೋಯ ಬರ್ತಿದ್ದ ನೋಡು. ಬಿಲ್ದಲ್ಲಿರೋ ಇಲ್ಲಿಗೆ ಬೋಂಡ ಹಾಕೋದು ಗೊತ್ತು, ಕಾಡಲ್ಲಿರೋ ಹುಲ್ಲಿನ ಬೇಟೆ ಯಾಡೋದಕ್ಕೂ ಗೊತ್ತು. ಈ ಫರ್ಗೆಟ್ ಅರ್ಷನ್ಗೆ ಕೋಪ ಬರೋದಕ್ಕಿಂತ ಮುಂಚೆ ತುಟಿ ಎರಡು ಮಾಡದೆ ಈ ಪೇಪರ್ಗೆ ಸೈನ್ ಹಾಕು, ಇಲ್ಲಾಂದ್ರೆ ನೀನ್ ಎರಡಾಗೋಗ್ತೀಯ. ಗೊತ್ತಾಯ್ತಾ? ಇವಳು ಯಾರೋ ಮಗ? ಅಯ್ಯೋ ನನ್ನ ಗಂಡನ್ ಬಿಟ್ಬಿಡಿ, ನಿಮ್ ಕಾಲ್ ಮುಗಿತೀನಿ. ಅಯ್ಯೋ ನಿಮ್ ಕಾಲ್ ಮುಗಿತೀನಿ, ನನ್ನ ಗಂಡನ್ ಬಿಟ್ಬಿಡಿ. ಅಯ್ಯೋ ನೀವು ಕೇಳಿ ಜಾಗಕ್ಕೆ ಎಲ್ಲಾ ಕಡೆ ಸೈನ್ ಹಾಕ್ತಾರೆ, ನನ್ನ ಗಂಡನ್ ಬಿಟ್ಬಿಡಿ. ಎಲ್ಲೆಲ್ಲೋ ಬೇಡ, ಇಲ್ಲಿ ಸೈನ್ ಹಾಕ್ಸು. ರೀ ಸೈನ್ ಹಾಕ್ರಿ. ಅಯ್ಯೋ ನೀನ್ ಅವಳೆ ಹೇಳಕ್ಕೆ ನೀನ್ ಹೆಂಡ್ತಿ ಕರೆಕ್ಟು? ನಾನು ಹೆಂಡ್ತೀನ. ಕಸೇಮ್, ಮರ್ಯಾದೆಯಿಂದ ಸೈನ್ ಹಾಕ್ಲಿಲ್ಲ ಅಂದ್ರೆ ನಮ್ ಬಾಸ್ಗೆ ಕೋಪ ಬಂದ್ರೆ ಹೆಣಾಗೋಗ್ತೀಯ. ಹ್ಮ್.
ಐ ವೋಂಟ್ ಫರ್ಗೆಟ್ ಯು. ವಾವ್ ಸೂಪರ್ ಕಣೆ, ಅವನ್ ಒಂದ್ ಆವಾಸ್ಗೆ ಇವನ್ ಅದ್ರೋಗ್ಬಿಟ್ಟ. ಏ ಬನ್ರಿ ಹೋಗೋಣ. ಯಾವ ನಿನ್ ಕೈ ಕಡಿಕೆ, ನನ್ಗೆ ಅರ್ಜೆಂಟ್ ಪ್ರೋಗ್ರಾಮ್ ಐತೆ, ಬೇಗ ದುಡ್ಡು ಪಡಿ ಹೋಗ್ಬೇಕು. ಇದೇ ನೀಟಯ್ಯ, ಏನ್ ಕಾಲಕ್ ಬೀಳು ಅಂದ್ರೆ ಕಾಲ್ ಮುಟ್ಟಿದ್ರೆ ಕಚ್ ಬಿಡುತ್ತೆ ಅನ್ನಂಗ್ ಆಡ್ಬಿಟ್ಟು ಇನ್ನೆಷ್ಟ್ ಕೊಡ್ತಾರೆ. ನೆಸ್ಟೆಲ್ಲ ಇಷ್ಟಿದ್ರೆ ನಮ್ ಬರಕೇ ಇಲ್ಲ, ಹೋಗು ಬೇರೆಯವ್ರ ಕರ್ಸ್ಕೊತೀನಿ. ಸ್ವಾಮಿ ನಾನ್ ಕೀವಲ್ ನಿಂತ್ರೆ ಹುಡುಗಿಯರಿಗೆ ಕೊಟ್ಟು ಕಳಿಸ್ತೀರಲ್ರಿ ಮೊದಲು? ಆಯ್ತು ತಗಳೆ. ಏನು 500 ರೂಪಾಯಿನ? ಇನ್ನೆಷ್ಟು ಕೊಡ್ತಾರೆ? ಅಲ್ಲ ಬೆಳಗ್ಗೆಯಿಂದ ಸಂಜೆ ಅವ್ರಿಗೆ ಬಿಸಿಲು ನಡೆಸಿ ಬರಿಕೆ ನೋಡಿ ಸರ್, ಪೇಮೆಂಟ್ ಕೊಡಿ. ಓವರ್ ಆಕ್ಟಿಂಗ್ ಮಾಡ್ಬೇಡ ಮಾಡ್ಬೇಡ ಅಂದ್ರೆ ಓವರ್ ಆಕ್ಟಿಂಗ್ ಮಾಡ್ ಸತ್ಬಿಟ್ಟೆ. ಏನು ಓವರ್ ಆಕ್ಟಿಂಗ್ ಮಾಡ್ದೆ? ಬಿಲ್ಡರ್ ಅಂದ್ಬಿಟ್ಟು ಅಮ್ಮ ತಾಯಿ ಅಂದ್ಬಿಟ್ಟೆ. ಅಲ್ಲ ಜೋರಾಗಿ ಏಟ್ಬಿದ್ರೆ ಬಿಲ್ಡರ್ ಆಗ್ಲಿ ಮಿನಿಸ್ಟರ್ ಆಗ್ಲಿ ಅಮ್ಮ ಅನ್ಲೇಬೇಕು. ಬಿಲ್ಡರ್ ಗೆ ಅಮ್ಮ ಓಕೆ, ಪಕ್ಕದಲ್ಲಿ ತಾಯಿ ಯಾಕೆ? ಅಮ್ಮ ತಾಯಿ ಎರಡು ಒಂದೇ, ಸೇಮ್ ಟು ಯು. ಏಯ್ ಹೋದ್ರೆ ಸರಿ ಬಾಗ, ಈಗ ಪೇಮೆಂಟ್ ಕೊಡಲ್ವಾ? ನೆಕ್ಸ್ಟ್ ಪಿಕ್ಚರ್ ಮೂರ್ ಜನ ಹೀರೋಗಳನ್ನ ಹಾಕೊಂಡು ಒಂದ್ ಒಳ್ಳೆ ಇದು ಮಾಡ್ತಿದೀನಿ, ಆಗ ನಿಂಗೆ ಒಂದೊಳ್ಳೆ ಕ್ಯಾರೆಕ್ಟರ್ ಆಗ್ತೀನಿ, ಹೋಗು. ರೇ ಸ್ವಾಮಿ ಬಜೆಟ್ ಇಲ್ಲ ಅಂತ ಹೇಳ್ರಿ, ಯಾಕ್ರಿ ಸುಮ್ಮನೆ ಬಿಲ್ಡಪ್ ಕೊಡ್ತೀರ? ನಿಮ್ ಮುಖಕ್ಕೆ ಬೇರೆ, ಮೂರ್ ಜನ ಹೀರೋ. ಇದೇ ಫಸ್ಟ್ ಆಕ್ಟ್ ಮಾಡ್ತಿರೋದು ನೀನು? ಇದೇ ಫಸ್ಟ್ ಫಿಲಂ. ನೀನ ಕಾಸು ಕೊಡ್ಬೇಕು, ಹೋಗಲು. ನಿಮ್ದಕ್ಕೆ ಚೊಕರಾಗೆ ಪ್ಯಾರ್ಗೆ ಆಗ್ಬಿಟ್ಟೈತೆ. ಹಾಜಿ ಆಗ್ಬಿಟ್ಟಿದೆ, ಇವನ್ಗೆ ದಿಲ್ವಾನೆ ದುನಿಯಂಗೆ ಲೇಜ ಹಂಗೆ ಮಾಡ್ಬಿಡಿ. ಅಲ್ಲ ತುಜಿ ಬಲ ಕರೀಗ ಯಾಲ್ಲ ಯಾಲ್ಲ. ಇದೇನ್ ಸಾಬ್ರ ಹೊಗೆ ಹಾಕ್ಬಿಟ್ರಿ? ಇದು ಹೊಗೆಗೆ ಇಲ್ಲ, ಇವ್ರಿಗೆ ಹಿಡಿದ್ರೆ ಹೆಣ್ಣು ಗಾಳಿಗೆ ನಾವು ಓಡಿಸ್ತಾವ್. ಅಲ್ಲೆಲ್ಲೋ ಈ ಪಕಡು ಈ ತಾಯ್ತನ ತಗೊಂಡ್ಬಿಟ್ಟಿ ಈ ಚೊಕರಾಗೆ ಕಟ್ಬಿಡು, ಲೋಗೆ ಸಕ್ಸಸ್ಬಿಡ್ತದೆ. ಅಲ್ಲಿಗೆ ಕಟ್ಬಿಡ್ತೀನಿ. ಬಸ್ಪತೈತೆ ಸಾಬ್ರ, ತಾವ್ ಸಾಮ್ರಾಣಿ ಹೊಗೆ ಹಾಕ್ಸಿದ್ದು ಆಯ್ತು, ನೀನ್ ರಾವು ಕಾಲನ ಕಳೀತು. ಇವತ್ ನಿನ್ ಮ್ಯಾಟ್ರ್ ಎಲ್ಲ ಅವಳು ತಾವ್ ಕ್ಲಿಯರ್ ಆಗಿ ಹೇಳ್ತಿರ್ಬೇಕು, ಗೊತ್ತಾಯ್ತಾ? ಈ ಕಾವೇರಿ ನಮ್ ಕಡೆಗೆ ಬತ್ತವನ್ ಕಣೆ. ಅಯ್ಯೋ ಪ್ರಪೋಸ್ ಮಾಡಕ್ಕೆ ಬರ್ತಾರ ಅವನು? ಹ್ಞೂ ಕಣೆ. ಇಷ್ಟನ್ನು ಹೆದರ್ಕತಿದ್ಯಾ? ಅವನ್ ಗಾಬರಿ ಪಟ್ಕೊಂಡು ನಿಂತಾವ್ ಹೇಳದನ್ನ ನಂತಾವ್ ಹೇಳ್ಬಿಟ್ರೆ ಅಂತ ಭಯ ಆಗ್ತೈತೆ ಕಣೆ. ಹಲೋ ಹಲೋ. ಏನು ಹಲೋ, ಯಾರಿಗೆ ಚಿಟ್ಟ ಹೊಡೆದು ಕರಿತಾ ಇದೆಯಾ ನೀನು? ನಮ್ಮನ್ನ ನಿಮ್ಮ ಮನೆ ಹಾಳಂತ ತಿಳ್ಕೊಂಡಿದ್ಯಾ? ಕಿರ್ಚ್ಕೋಬೇಡ್ರಿ, ಮೆತ್ತಗೆ ಮಾತಾಡ್ರಿ. ನಿಂತ ನಾನೇನ್ ಮೆತ್ತಗೆ ಮಾತಾಡ್ಬೇಕು? ಏ ಲಕ್ಷ್ಮಿ ಹೋಗ್ಲಿ ಬಿಡಿ. ನೀನ್ ಸುಮ್ಕಿರೆ, ಏನಂತ ತಿಳ್ಕೊಂಡ್ಬಿಟ್ಟವ್ರಿ ನಮ್ಮನ್ನ? ಅರ್ಕೇರಿಯವ್ರು ಅಂದ್ರೆ ಅಗ್ಗಾಗೋಯ್ತು ಇವ್ರಿಗೆಲ್ಲ. ಹೆಣ್ಮಕ್ಳು ನೆಮ್ಮದಾಗ ಬಸ್ಸಲ್ಲಿ ಓಡಾಡಂಗಿಲ್ವಾ? ನಾವು ಎಷ್ಟಿದ್ದೀನಿ ನೋಡ್ತಾನೆ ಇದೀನಿ. ಹಿಂದೆ ಮಾನ ಮರೆಯೋದು ಇಲ್ವಾ ನಿಮ್ಗೆ? ಏನೋ ಹೋಗ್ಲಿ ಅಂತ ಬಿಟ್ರೆ ಅತಿ ಆಗೋದಿರ್ದು ಹೇಳೋ ಕೇಳೋ ಯಾರು ಇಲ್ಲ ಇವ್ರಿಗೆ. ಇನ್ನೊಂದ್ಸಲ ನಮ್ ತಂಟೆಗೆ ಏನಾದ್ರು ಬಂದ್ರೆ ಒಬ್ಬೊಬ್ರು ಊರಿಗೆ ಸೇರಕಿಲ್ಲ ಅಷ್ಟೇ. ನಾನೇನ್ ಬೇಕು ಅಂತ ಮಾತಾಡ್ಸಿಲ್ಲ ಕಣ್ರಿ, ರಾಡ್ ಕೈಯಲ್ಲಿ ಇಟ್ಕೊಂಡಿದ್ನಲ್ಲ ಅದಕ್ಕೆ ಬುಕ್ ನಿಮ್ ಕೈಯಲ್ಲಿ ಕೊಡೋಣ ಅನ್ಕೊಂಡೆ. ಎಲ್ಲಾ ಹುಡುಗರು ರಾಡ್ ಇಟ್ಕೊಂಡು ನಿನ್ಕೊಂಡಿಲ್ವೇನಯ್ಯ? ನಿಂದೇ ಸ್ಪೆಷಲ್, ಅದನ್ನ ನಮ್ ತಾವೇನ ಕೊಡ್ಬೇಕಾ? ನಮ್ ಹಿಂದ್ಲವ್ರು ಕೊಡು. ಇರ್ಲಿ ಬಿಡಿ, ನಾನ್ ಇಟ್ಕೋತೀನಿ. ಎಲ್ಲ ಪಕೀರ ನಿಮ್ದು ಬಚ್ಚಾ ಹೇ, ನಮ್ದಿಗೆ ತಾಯತ್ ಕ್ಯಾ ಕರ್ತಾ ಹೇ. ನಿಮ್ ಲವ್ ಸಕ್ಸಸ್ ಗೆ ನನ್ ಮೊಬೈಲ್ ಕರೆನ್ಸಿ ಒಂಥರ ಕಾರಣ, ಅದಕ್ಕೆ ನಿಮ್ ಲವ್ ಸ್ಟೋರಿಗೆ ಒಂದ್ ಹೊಸ ಟೈಟ್ಲ್ ಕೊಡೋಣ ಅಂತ ಅನ್ಕೊಂಡಿದ್ದೆ. ಏನಂತ? ಲವ್ ಇನ್ ಕರೆನ್ಸಿ ಹೆಂಗಿದೆ? ಜೊತೆಲಿ 1500 ರೂಪಾಯಿ ನಾನ್ ರಿಫಂಡಬಲ್ ಅಂತ ಟ್ಯಾಗ್ ಲೈನ್ ಹಾಕೊಂಡ್ಬಿಟ್ರೆ ಇನ್ನೂ ಸೂಪರ್ ಆಗಿರುತ್ತೆ. ಸಾಕಾಗಿದೆ, ಅದಕ್ಕೆ ದೊಡ್ಡವ್ರು ಹೇಳೋದು ಲವರ್ಸ್ ಜೊತೆ ಫ್ರೆಂಡ್ಸ್ ಇದ್ರು, ಫ್ರೆಂಡ್ಸ್ ಜೊತೆ ಲವರ್ಸ್ ಇದ್ರು, ಅವ್ರದ್ದು ಹೋಗೋದ್ ಮಾತ್ರ ಫ್ರೆಂಡ್ಸ್ ದೇ ಅಂತ. ಏ ಡೋಂಟ್ ಫೀಲ್ ಬ್ಯಾಡ್ ಓಕೆ, ನಿಮ್ಗೆ ದುಡ್ಡು ಕೊಟ್ಬಿಡ್ಬೇಕು ಅಂತ ಎಷ್ಟೋ ಸಲ ಅನ್ಕೊಂಡೆ. ಸೂರ್ಯ ಅಣ್ಣ ನೀವೇನಣ ಇಲ್ಲಿ? ಸಾರ್ ಹತ್ರ ಯಾವುದೋ ಒಂದು ಕೇಸ್ ಬಗ್ಗೆ ಡಿಸ್ಕಷನ್ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ಬಂದೆ. ಅಂದಾಗೆ ಇವ್ರು ಹೋರಾಟ ಪತ್ರಿಕೆ ಎಡಿಟರ್ ಮಂಜುನಾಥ ಅಂತ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಈ ಹುಡುಗ ಯಾರು ಅಂತ ಗೊತ್ತಾಯ್ತಾ? ಗೊತ್ತಾಗ್ಲಿಲ್ವಲ್ಲ.
ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರಲ್ಲ ಸರ್, ಪೊಲೀಸ್ ಆಫೀಸರ್ ಟೈಗರ್ ಪ್ರಭಾಕರ್ ಅವ್ರ ಮಗ ಟೈಸನ್. ನಿನ್ನ ನೋಡ್ತಾ ಇದ್ರೆ ನಿಮ್ಮಪ್ಪನ್ ನೋಡ್ದಂಗೆ ಆಗುತ್ತೆ. ಏನ್ ಮಾಡ್ಕೊಂಡಿದ್ದೀರಿ? ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ಗೆ ಅಪ್ಲೈ ಮಾಡಿದ್ದೀನಿ ಸರ್. ರಿಟನ್ ಎಕ್ಸಾಮ್ ಆಯ್ತು, ನೆಕ್ಸ್ಟ್ ವೀಕ್ ಫಿಸಿಕಲ್ ಟ್ರೈನಿಂಗ್ ಇದೆ, ಅಟೆಂಡ್ ಮಾಡ್ಬೇಕು ಸರ್. ಸರಿ ಸೂರ್ಯ, ಸ್ವಲ್ಪ ಕೆಲಸ ಇದೆ, ನಾವಿನ್ ಬರ್ತೀವಿ ಸರ್. ಬನ್ನಿ ಹೋಗೋಣ. ಬೈ ಸರ್. ಸೂರ್ಯ, ನೀನು MBA ಅಲ್ವಾ ಓದಿರೋದು? ಹೌದು. ಮತ್ತೆ ಪೊಲೀಸ್ ಆಗ್ತೀನಿ ಅಂತಿದ್ಯಾ? ಯಾಕೆ ಪೊಲೀಸ್ ಆಗ್ಬೇಕು ಅಂದ್ರೆ ಪೊಲೀಸ್ ಸ್ಟೋರಿ ಏನಾದ್ರೂ ಓದಿರ್ಬೇಕಾ? ಹಾಗಲ್ಲ, ಇನ್ನು ಒಳ್ಳೆ ಕೆಲಸ ಸಿಕ್ತಿತ್ತಲ್ಲ. ನಾನು ಪೊಲೀಸ್ ಆಗ್ಬೇಕು ಅನ್ನೋದು ನನ್ನ ತಂದೆ ತಾಯಿ ಆಸೆ, ಅದನ್ನ ನೆರವೇರಿಸಬೇಕು ಅನ್ನೋದೇ ನನ್ನ ಜೀವನದ ಗುರಿ. ಅಲ್ಲ ಸೂರ್ಯ, ಅಯ್ಯೋ ನಾಳೆ ಪೊಲೀಸ್ ಹೆಂಡತಿ ಹೋಗೋಳ್ ನೀನು, ಒಳ್ಳೆ ಎದುರುಪುಕ್ಲಿ ತರ ಆಡ್ತಿದ್ಯಲ್ಲ. ಹೌದು, ಪೊಲೀಸ್ ಗಿಂತ ಪೊಲೀಸ್ ಹೆಂಡತಿ ಸ್ಟ್ರಾಂಗ್ ಆಗಿರ್ಬೇಕು, ಅವಾಗ್ಲೇ ಪೊಲೀಸ್ ಅವ್ರ ಲಾಠಿ ಸ್ಟ್ರಾಂಗ್ ಆಗಿರೋದು ಅಲ್ಲ. ಸರಿ ದಿವ್ಯ, ಈವ್ನಿಂಗ್ ಕಾಲೇಜ್ ಹತ್ರ ಸಿಗ್ತೀನಿ. ಬಾಯ್. ಬರ ಸೂರ್ಯ. ಬಾಯ್ ಬಾಯ್ ಬಾಯ್. ಏನೇ ಇದು ಟ್ವಿಸ್ಟು, ನಿಮ್ಮಪ್ಪನ್ಗೆ ಪೊಲೀಸ್ ಕಂಡ್ರೆ ಆಗಲ್ಲ, ಇವನು ಪೊಲೀಸ್ ಆಗದೆ ಇರಲ್ಲ, ಇವಾಗ ಏನೇ ಮಾಡೋದು? ಒಪ್ಪಿಸ್ತೀನಿ. ಯಾರನ್ನ? ನಮ್ಮಪ್ಪನ್ನ. ನಿಮ್ಮಪ್ಪ ಒಪ್ತೇ ಇದ್ರೆ ಇವನನ್ನು ಒಪ್ಪಿಸ್ತೀನಿ, ಅವನು ಒಪ್ತೇ ಇದ್ರೆ